ಸ್ವಾಗತ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮಿಸ್ಟರ್ ಯೂನಿಟ್ ಡಿಟೇಲ್ ಲಾಕ್ಸ್ಗೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಶಾಲೆಗಳ ಬಗ್ಗೆ. ಲೆಟ್ಸ್ ಗೋ. ಕರ್ನಾಟಕದ ಎಜುಕೇಷನ್ ಮಿನಿಸ್ಟರ್ ಆದಂತ ಬಿ ಸಿ ನಾಗೇಶ್ ಅವರು ಈಗ ಏನ್ ಮಾಡಿದಾರಲ್ಲ ಎಲ್ಲ ಕರೆಕ್ಟ್ ಇದೆ. ಏನಂದ್ರೆ ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ವರೆಗೆ ಎಲ್ಲ ಬಂದ್ ಮಾಡಿದಾರೆ ಎಲ್ಲಿ ಬೆಂಗಳೂರು ಅಷ್ಟೇ. ಎಲ್ಲ ಕಡೆ ಎದಕ್ಕೆ ಬಂದ್ ಮಾಡಿಲ್ಲ ಅಂದರೆ ಕೋವಿಡ್ ರೇಷೋ ಕಡಿಮೆ ಇದೆ ಅಂತ, ಹಂಗಾಗಿ ಬರೀ ಬೆಂಗಳೂರು ಅಷ್ಟೇ ಬಂದ್ ಮಾಡಿದ್ದಾರೆ. ಈಗ ಮತ್ತೆ ಚರ್ಚೆಗಳ ಪ್ರಕಾರ ಮತ್ತೆ ಸ್ಟಾರ್ಟ್ ಮಾಡಬೇಕು ಹುಡುಗರಿಗೆ ಎಲ್ಲ, ಮತ್ತೆ ಎಜುಕೇಷನ್ ಮೊದಲಿನ ಥರ ಯಾವ ಥರ ಇದೆ ಅದೇ ಥರ ಮಾಡಬೇಕು ಅಂತ ನಡೀತಾ ಇದೆ ಚರ್ಚೆಗಳು, ಏನಾಗುತ್ತೆ ಅಂತ ನೋಡೋಣ. ಈಗ ಏನಾಗಿದೆ ಅಂದರೆ ಸ್ಕೂಲ್ಗಳೆಲ್ಲ ಬಂದಾಗಿರೋದ್ರಿಂದ ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ. ಈಗ ಆನ್ಲೈನ್ ಕ್ಲಾಸ್ ಏನಪ್ಪಾ ಅಂದರೆ ಅರ್ಧ ಹುಡುಗರು ಕೇಳ್ತಾರೆ, ಅರ್ಧ ಹುಡುಗರು ಕೇಳಲ್ಲ. ಇನ್ನೊಂದು ಏನಂದರೆ ಈಗ ಆನ್ಲೈನ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರ ಹತ್ರ ಫೋನ್ ಇರ್ತದಂತ ಗ್ಯಾರಂಟಿ ಇರಲ್ಲ ಹುಡುಗರ ಹತ್ರ. ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ವರೆಗೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆನ್ಲೈನ್ ಕ್ಲಾಸಲ್ಲಿ ಒಬ್ಬೊಬ್ಬರು ಸ್ಕೂಲಿಗೆ ಕಳಿಸೋದೇ ದೊಡ್ಡ ವಿಚಾರ. ಅದ್ರಾಗ ಮತ್ತೆ ಹುಡುಗರಿಗೆ ಒಂದು ಫೋನ್ ಇಸ್ಕೊಟ್ಟು ಆ ಹುಡುಗರು ಅದರಲ್ಲಿ ಆನ್ಲೈನ್ ಕ್ಲಾಸ್ ಎಲ್ಲ ಕೇಳಬೇಕು. ಈಗ ಹುಡುಗರಿಗೆ ಮತ್ತೆ ಇಂಟರ್ನೆಟ್ಟು ಎಲ್ಲ ಇದು ಮಾಡಬೇಕು. ಪೇರೆಂಟ್ಸ್ ಒಬ್ಬೊಬ್ಬರಿಗೆ ಕೊಡ್ಸೋ ಶಕ್ತಿ ಇರ್ತದೆ, ಒಬ್ಬೊಬ್ಬರಿಗೆ ಇರಲ್ಲ. ಅಂಥವ್ರೆಲ್ಲ ಏನು ಮಾಡ್ತಾರೆ, ಇರಲಿ ಬಿಡಪ್ಪ ಏನು ಕೇಳುತ್ತೆ ಅಂತ ಬಿಟ್ಬಿಡ್ತಾರೆ. ಒಬ್ಬೊಬ್ಬರು ಏನು ಕಷ್ಟ ಆದ್ರೂ ಪರವಾಗಿಲ್ಲಪ್ಪ ಓದಲಿ ಅಂತ ಫೋನ್ ಇಸ್ಕೊಡ್ತಾರೆ. ಫೋನ್ ಇಸ್ಕೊಟ್ಟು ಮತ್ತೆ ಇದು ರಿಚಾರ್ಜ್ ಮಾಡಿಸ್ಬೇಕು. ಈಗ ಅದು ಫೋನ್ ಇಸ್ ಬಳಿಕ ಅವ್ರು ಬರೀ ಆನ್ಲೈನ್ ಕ್ಲಾಸ್ ಕೇಳ್ತಾರೆ ಅಂತ ಏನು ಗ್ಯಾರಂಟಿ ಅದ ಇಲ್ಲ. ಏನು ಮಾಡ್ತಾರೆ, ಗೇಮ್ ಆಡ್ತಾರೆ, ಮತ್ತೆ ಪಿಕ್ಚರ್ ನೋಡೋದಲ್ಲಿ ಅದು ಅಲ್ಲಿ ಇದಲ್ಲಿ ಹಂಗೆ ನೋಡ್ಕೊಂತ ಹೋಗ್ಬಿಡ್ತಾರೆ. ಎಲ್ಲರೂ ನೋಡಿರ್ತೀರಿ, ಅದೇನು ಸಹಜ, ಅದು ಅದೇ ನಡೀತಾ ಇರೋದು, ಫ್ಯಾಕ್ಟ್ ಇರೋದು. ಹಂಗಾಗಿ ಆಫ್ಲೈನ್ ಕ್ಲಾಸ್ ಇದ್ರೆ ಏನಾಗ್ತದೆ, ಹುಡುಗರು ಮನೆಯಿಂದ ಸ್ಕೂಲಿಗೆ ಹೋಗ್ತಾರೆ, ಅದು ಏನು ಕ್ಲಾಸ್ ಇದು ಮಾರ್ನಿಂಗಿಂದ 10 ಗಂಟೆಯಿಂದ ಏನು ಸ್ಟಾರ್ಟ್ ಆಗಿ 4 ಗಂಟೆವರೆಗೆ ಮುಗಿತ ಅಲ್ಲಿಂದ ಬರ್ತಾರೆ, ಅದು ಅದೆಲ್ಲ ಓಕೆ, ಅದು ಕರೆಕ್ಟ್. ಈಗ ಆನ್ಲೈನ್ ಕ್ಲಾಸ್ ಏನಾಗ್ಬಿಡ್ತದೆ, ಇವೆಲ್ಲ ಈ ಥರ ಆಗ್ಬಿಡ್ತದೆ ಅಂತ ನನ್ನ ಒಪಿನಿಯನ್. ಈಗ ಇಷ್ಟೇ, ಈಗ ನಾನು ಸ್ಕೂಲಿಗೆ ಹೋಗೋ ಟೈಮಿಗೆ ಫೋನ್ ಬಂದಿರೋದೇ ಒಂದು 5 ರಿಂದ 6 ವರ್ಷ ಆಯಿತು ನನಗೆ ಗೊತ್ತಿರೋ ಪ್ರಕಾರ. ನಾವು ಸ್ಕೂಲಿಗೆ ಹೋಗೋ ಟೈಮಿಗೆಲ್ಲ ಎಲ್ಲರೂ ನಮ್ಮ ಫಾದರ್ ಹತ್ರ ಅಲ್ಲಿ ಎಲ್ಲರ ಹತ್ರ ಅಲ್ಲಿ ಅವಾಗ ಏನು ಆ್ಯಂಡ್ರಾಯ್ಡ್ ಫೋನ್ ಇದ್ದಿದ್ದಿಲ್ಲ, ಇಷ್ಟಿಷ್ಟೇ ಫೋನ್ ಅವಾಗ ಸಣ್ಣ ನೋಕಿಯಾ ಅವಾಗಿತ್ತು. ಅವಾಗೆಲ್ಲ ನಾವು ಸ್ಕೂಲಿಗೆ ಹೋಗಿ ಅಲ್ಲಿಂದ ಬರ್ತಿದ್ವಿ, ಅದು ವಾತಾವರಣನೇ ಚೇಂಜ್ ಆಗಿರುತ್ತೆ ಎಲ್ಲ ಹುಡುಗರ ಹತ್ರ, ಫ್ರೆಂಡ್ಶಿಪ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ಇದು ಆನ್ಲೈನ್ ಕ್ಲಾಸಿಂದ ಏನು ಸಿಗಲ್ಲ, ಅವ್ರವ್ರ ಮನೆಗೆ ಇರ್ತಾರೆ, ವಿಡಿಯೋ ಇಡ್ತಾರೆ, ಕ್ಲಾಸ್ ಕೇಳ್ತಾರೆ, ಏನಾದ್ರು ಬರ್ಕೊಂತಾರೆ. ಅದ್ರಾಗ ಮಂದಿ ಏನು ಅವ್ರಿಗೆ ಏನು ಅರ್ಥ ಆಗ್ತದೆ ಇಲ್ಲ ಅಂತ ಅವರಿಗೆ ಗೊತ್ತಾಗಲ್ಲ ಒಂದೊಂದು ಟೈಮ್ ಹುಡುಗರಿಗೆ, ಆ ಥರ ಆಗ್ಬಿಡ್ತದೆ ಆನ್ಲೈನ್ ಕ್ಲಾಸಿಂದ. ಆಫ್ಲೈನ್ ಇದ್ರೆ ಬೆಸ್ಟ್. ಅದೇ ಈಗ ಚರ್ಚೆ ಎಲ್ಲ ಆಗ್ತಾ ಇದಾವೆ ಮತ್ತೆ ಸ್ಕೂಲೆಲ್ಲ ಸ್ಟಾರ್ಟ್ ಮಾಡ್ಬೇಕಂತ. ಇದು ಕೋವಿಡು ಯಾವಾಗ ಕಡಿಮೆ ಆಗ್ತದೋ ಯಾವಾಗಿಲ್ಲೋ ಗೊತ್ತಾಗ್ತಾನೆ ಇಲ್ಲ. ಇದು ಇದು ಒಂದು ಸ್ವಲ್ಪ ದಿನ ಪೂರ ತಣ್ಣಗಿರ್ತದೆ, ಸಡನ್ಲಿ ಬಂದ್ಬಿಡ್ತದೆ ಇದು, ಮತ್ತೆ ತಣ್ಣಗಾಗ್ತದೆ. ಇದು ಏನೇನು ಇದು ಅಂತೂ ಗೊತ್ತಾಗ್ತಾ ಇಲ್ಲ. ಈಗ ಏನಂದರೆ ಸ್ಕೂಲ್ದಾಗ ಕಲಿಯೋದೇ ಬೇರೆ, ಶಾಲೆಗಳಲ್ಲಿ ಕಲಿಯೋದೇ ಬೇರೆ, ಆನ್ಲೈನ್ ಕ್ಲಾಸಲ್ಲಿ ಕಲಿಯೋದೇ ಬೇರೆ. ಎರಡು ಫುಲ್ ಹೆವಿ ಡಿಫ್ರೆನ್ಸ್ ಹೆವಿ ಡಿಫ್ರೆನ್ಸ್ ಇರ್ತಾವೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಯಾರು ಆನ್ಲೈನ್ ಕ್ಲಾಸ್ ಅಂದರೆ ಎಲ್ಲರೂ ಅಟೆಂಡ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದೇ ಇದ್ದಿದ್ರೆ ಎಲ್ಲರೂ ಹೋಗ್ತಾರೆ ಹುಡುಗರು, ಅದ್ರಾಗ ಏನೋ ವಾತಾವರಣದಿಂದ ಎಲ್ಲ ಚೆನ್ನಾಗಿ ಇದಾಗ್ತದೆ. ಟೀಚರ್ ಅಲ್ಲಿ ಏನು ಬೇರೆ, ಅವ್ರು ಬರಿತಿದ್ದಾರೆ ಬರಿತಾ ಇಲ್ಲ ಎಲ್ಲ ಫೇಸ್ ಟು ಫೇಸ್ ನೋಡ್ಬೋದು. ಇದು ಆನ್ಲೈನ್ ಕ್ಲಾಸಲ್ಲಿ ಅವ್ರಂತರ ಅವ್ರ ಪಾಪ ಅವರು ಹೇಳ್ತಾ ಇರ್ತಾರೆ, ಇವ್ರು ಬರೀ ತೋರಿಸ್ರಿ ಅಂತ ಕೇಳಕ್ ಬೇ ಆಗಲ್ಲ. ಹಂಗಾಗಿ ಆಫ್ಲೈನ್ ಇರೋದೇ ಬೆಸ್ಟ್ ಅಂತ ನನ್ನ ಪ್ರಕಾರ. ಈಗ ಎಲ್ಲ ಮಿನಿಸ್ಟರ್ ಅವರೆಲ್ಲ ಚರ್ಚೆ ನಡೀತಾ ಇದ್ದಾರೆ, ಆನ್ಲೈನ್ ಎಲ್ಲ ಬಂದ್ ಮಾಡಿ ಆಫ್ಲೈನ್ ಸ್ಟಾರ್ಟ್ ಆದರೆ ಚೆನ್ನಾಗಿ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ನಮ್ಮ ಗಲ್ಲಿಯಾಗಿರೋ ಹುಡುಗರನ್ನೆಲ್ಲ ನೋಡಿ ಈ ಥರ ಬಂತು ನನಗೆ ಯೋಚನೆ. ಇಷ್ಟು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಎದಕ್ಕಂದ್ರೆ ನೀವು ಏನಾದರೂ ನಮ್ಮ ತಪ್ಪ ಏನಾದರೂ ಹೇಳಬೇಕು ಅಂದ್ಕೊಂಡ್ರೆ ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಹಾಕ್ರಿ, ನಾನು ನೋಡ್ಕೊತೀನಿ. ಆಯಿತಾ, ಓಕೆ, ಟಾಟಾ ಬಾಬಾಯ್, ಸಿಗೋಣ. ಇನ್ನು 500 ನಿಯರ್ ಇದ್ದೀವಿ, ಹಂಗೆ 400ಗೆ ಒಂದು ಫೋರ್ ಬೇಕು, ಟಕ್ಕನ ಸಬ್ಸ್ಕ್ರೈಬ್ ಮಾಡಿರಿ ಅನ್ನೋ. ಇಲ್ಲಿಗೆ ಟಾಟಾ ಬಾಬಾಯ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್ ಗಾಯ್ಸ್.